ಇವತ್ತ ತೆಗೆದು ನೋಡಿ ಹೇಳ್ರಿ ನಮಗೆ. ಇಲ್ವಲ್ರಿ, ಹಿಂದೂಗಳು ಆಳ್ತೈತಲ್ಲ ನಮ್ಮನ್ನು, ಹಿಂದೂಗಳ ಕೈಲಿ ನಾವು ಇದ್ದೀವಲ್ರಿ. ಇವತ್ತು ಆಳಿಸ್ಕೊಳ್ತಿರೋದು ಮುಸಲ್ಮಾನರು, ಅವರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಹೆಂಗೆ ಬಂದರು ಬಂದರು ಅಲ್ಲ, ಆಗ್ಯದೆ ಯುದ್ಧ ಆಗ್ಯದೆ, ಅವ್ರು ಹಿಂಸಾಮಾರಿ ಹೇಳ್ಕೊಂಬಂದ್ರು, ಅದೆಲ್ಲ ಸತ್ಯನ ಇಲ್ಲ ಅಂತಲ್ಲ. ಅವರೊಬ್ಬರು ಅಲ್ಲ, ಬ್ರಿಟಿಷರು ಹೆಂಗೆ ಬಂದರು, ಬಂದೂಕಿನೊಳಗಿಂದ ಈ ದೇಶನ ಗೆದ್ದರು ಬಲಿಷ್ಠತೆಯಿಂದ. ಆದರೆ ನಮಗೆ ಅದನ್ನು ಆ ರೀತಿ ಗೆಲ್ಲಿಗೆ ನಮಗೆ ಆಗ್ತಾ ಇರಲಿಲ್ಲ ಅವತ್ತು, ಯಾಕೆ ನಮ್ಮಲ್ಲಿ ಶಸ್ತ್ರಾಸ್ತ್ರ ಇರಲಿಲ್ಲ, ನಮ್ಮಲ್ಲೇ ಜ್ಞಾನ ಇರಲಿಲ್ಲ. ಎಲ್ಲರೂ ಅಲ್ಲೇ ಇಟಲಿಯಲ್ಲಿ ಅಥವಾ ಇನ್ನೊಂದು ದೇಶದಲ್ಲೇ ಆಯಿತು ಕ್ರಾಂತಿ, ಇಲ್ಲಂತಲ್ಲ ಸಮಾನತೆ ಕ್ರಾಂತಿ, ಫ್ರಾನ್ಸಲ್ಲೂ ಆಯಿತು, ನೋಡ್ಲೇ ಆಯಿತು. ಅದರಲ್ಲಿ ಎಜುಕೇಟೆಡ್ ಇದ್ರೆ ಎಲ್ಲರೂ, ನಮ್ಮಲ್ಲೆಲ್ಲ ಎಜುಕೇಟೆಡ್ ಇದ್ರೆ ಆ ಸಂದರ್ಭದಲ್ಲ. ಭಾರತ ಸ್ವತಂತ್ರಿಸಿಗೂ ಮುಂದ ಕೇವಲ ಕೆಲವೇ ಕೆಲವು ದಿನ ಮಧ್ಯಮ ವರ್ಗದವರು, ಮೇಲ್ ಮಧ್ಯಮ ವರ್ಗದವರು, ಮೇಲ್ವರ್ಣೀಯರು ಅವ್ರ ಕೈಯಲ್ಲಿತ್ತು ದೇಶ. ಅದಕ್ಕಾಗಿ ಅಂಬೇಡ್ಕರ್ ಅವ್ರ ಮೇಲಿಂದ ಮೇಲೆ ಹೇಳ್ತಾ ಇದ್ರು, ನಮ್ಮನ್ನು ಬೇರೆ ಮಾಡಿಟ್ಟು ನೀವು ಸ್ವತಂತ್ರ ಕೊಟ್ಟು ಹೋಗ್ರಿ ಅಂತೇಳಿ. ಅವ್ರು ಬೇರೆ ಆಗಿದ್ರೆ ಈ ಮುಸಲ್ಮಾನರು ಬೇರೆ ಆದಂಗೆ, ಇವತ್ತಿನ ದಲಿತರು ಹಿಂದುಳಿದವರು ಅವ್ರದ್ದು ಒಂದು ರಾಷ್ಟ್ರ ಆಗಿದ್ದರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಮುತುವರ್ಜಿಯಿಂದ, ಗಾಂಧೀಜಿಯವರ ಬೆಂಬಲದ ಒಂದು ವಿಚಾರದಿಂದ, ಅಂಬೇಡ್ಕರ್ ಅವ್ರ ವಿಚಾರ ವಿರೋಧ, ಅಂಬೇಡ್ಕರ್ ಅವರು ಗಾಂಧೀಜಿಯವ್ರ ವಿರೋಧ ಇದ್ದರೂ ಅಂಬೇಡ್ಕರ್ ಅವ್ರ ಕಡೆಯಿಂದ ಕಾನ್ಸ್ಟಿಟ್ಯೂಷನ್ ಪರಿಸ್ಥಿತಿ ಇದ್ದರು, ಅಲ್ಲಿ ಸಮಾನತೆ ಅಂತ ತೊಗೊಂಬಂದರು. ಸಮಾನತೆ ತಪ್ಪ, ಇದು ನಿಮಗೆ ಯಾರಿಗೆ ಹೊರಗೆ ಕೊಡೋದಿಲ್ಲ ಇಂಡಿಯಾದಲ್ಲೇ, ಸ್ವಾಮೀಜಿಗಳಿಗೆ, ಸಂತರಿಗೆ, ಅದೇ ರೀತಿ ಮೌಲ್ವಿಗಳಿಗೂ ಅವ್ರು ಇಸ್ಲಾಂ ತಪ್ಪ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಇವತ್ತು ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಹೇಳ್ತಾ ಇದ್ರಿ, ಹೌದು ವಕ್ಫದ ಕೆಲವೊಂದು ಜಮೀನುಗಳೇನೋ ಆಗಿದ್ದಾವ, ಸೇರಿದಾವೆ, ಅದು ಚೇಂಜ್ ಮಾಡುವಂಥದ್ದು ಇವತ್ತು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಾಗಿ ವಕ್ಫ್ಗಳಿಗೆ ಜಮೀನು ಕೊಟ್ಟವರು, ನೋಟಿಸ್ ಕೊಟ್ಟವರು ರೈತರಿಗೆ ಯಾರು? ಈ ಬಿ ಜೆ ಪಿ ಜನ. ಇವತ್ತು ರೆಕಾರ್ಡ್ಸ್ ಬಂದಿದ್ದಾರೆ ನೋಡ್ರು, ಇವತ್ತು ರೆಕಾರ್ಡ್ಸ್ ಅದಾವೆ ಪತ್ರಿಕೆಗಳೆಲ್ಲ. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೀವು ಇವತ್ತು ಹಿಂದೂ ರಾಷ್ಟ್ರದಲ್ಲಿದ್ದೀರಿ, ಇದು ಹಿಂದೂಗಳ ರಾಷ್ಟ್ರನ, ಇದರಲ್ಲಿ ಎರಡು ಮಾತ್ರ ಇಲ್ಲ. ಇಲ್ಲಿಯ ದೇಶನ ಆಳೋರು ಕೇವಲ 10% ಜನ, ಅದ್ರಲ್ಲಿ ನಿಮ್ಮವರು ಇದ್ದಾರೆ ಮ್ಯಾಕ್ಸಿಮಮ್. ಅದಕ್ಕೆ ಈ ದೇಶದ ಪರಿಸ್ಥಿತಿ ನೋಡ್ರಿ, ಒಬ್ಬರಾದರೂ ಇವತ್ತಿನವರೆಗೆ ಎಸ್ ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಹಿಂದುಳಿದವರೆಲ್ಲ ಆಗಿದ್ದಾರೆ. ಇವತ್ತಿನ ನೀವು ಹೇಳ್ತಾ ಇದ್ದೀರಿ ನಮ್ಮ ಮೋದಿಯವರು, ಅವರು ಹಿಂದುಳಿದವರು, ಓ ಬಿ ಸಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಮೇಲ್ಮನೆಯರಾಗಿದ್ದಾರಲ್ರಿ. ಆದರೂ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಅಂದರೆ ಯಾವುದು? ಅದು ಮನುಸ್ಮೃತಿನಾ? ಮನುಸ್ಮೃತಿ ತಂದರೆ ಈ ದೇಶ ಉದ್ಧಾರ ಆಗ್ತದನಾ? ಎಲ್ಲರಿಗೂ ಉದ್ಯೋಗ ಸಿಗ್ತಾವ? ಎಲ್ಲರಿಗೂ ಮಕ್ಕಳಿಗೆಲ್ಲ ಕಲಿತ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗ್ತಾವ? ಬೆಲೆ ಏರಿಗೆ ಇಳಿತದನ? ರೈತರಿಗೆ ಅವ್ರ ಮಾರ್ಗಗಳು ಅವ್ರಿಗೆ ಸಿಗ್ತದನ? ಏನಿದು ಅವ್ರ ಮಾರ್ಗಗಳು ಸಿಗ್ತದನ ಅವ್ರಿಗೆ? ಅವ್ರಿಗೆ ಇಷ್ಟೆಲ್ಲ ಇದ್ದು MSP ಸಿಗ್ತಾ ಇಲ್ಲ, ಕಾನೂನು ಆಗ್ತಾ ಇಲ್ಲ ರೈತರಿಗೆ. ಇವತ್ತು ಸಾಕಷ್ಟು ಸತ್ತಿದ್ದಾರೆ, ಪಾಪ ರೈತ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅವ್ರಿಗೆ ಬೆಲೆ ಇಲ್ಲ. ನಿರಂತರ 1 ವರ್ಷ ರೈತರು ದೆಹಲಿ